ಡಿಸೆಂಬರ್ ಇಪ್ಪತ್ತು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು ಎರಡು ತಿಮೋತಿ ಎರಡು ಹದಿನೈದು ಅಧ್ಯಯನ ಎನ್ನುವ ಪದದಲ್ಲಿ ಹೆಚ್ಚಿನ ವಿಶೇಷತ್ವ ಇದೆ ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಉಪದೇಶಿಸುವವನು ಇಕ್ಕಟ್ಟಾದ ಮಾರ್ಗವನ್ನು ಕಂಡುಕೊಳ್ಳುವನು ಹಾಗೂ ದೇವರ ಅನುಮೋದನೆ ಮತ್ತು ಕೃಪೆಗೆ ಪಾತ್ರನಾಗುವನು ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಅಧ್ಯಯನ ಮಾಡು ಬೋಧನೆಗಳನ್ನು ಅಧ್ಯಯನ ಮಾಡು ನೀನು ನಡೆಯಬೇಕಾದ ರೀತಿಯನ್ನು ಹಾಗೂ ಬೋಧನೆಗಳಿಗನುಸಾರವಾಗಿ ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡು ನಡೆ ಶಾಂತಿ ಸಮಾಧಾನವನ್ನು ಹಾಗೂ ಚಿಯೋನನ್ನು ಅಭಿವೃದ್ಧಿಪಡಿಸುವ ಅಧ್ಯಯನ ಮಾಡುವುದಲ್ಲದೆ ಹಾಗೂ ತಪ್ಪಾದ ಬೋಧನೆಗಳಿಂದಲೂ ಸುಳ್ಳು ಸಿದ್ಧಾಂತಗಳಿಂದಲೂ ನಿನ್ನನ್ನು ಮತ್ತು ನಿನ್ನ ಬೋಧನೆಗೆ ಕಿವಿಗೊಡುವವರನ್ನು ಇವುಗಳಿಂದ ದೂರವಾಗಿಡಲು ಪ್ರಯತ್ನಿಸು ಅವುಗಳು ಕೆಟ್ಟತನದಿಂದಲೂ ಲೌಕಿಕ ದುರಾಶೆಗಳಿಂದಲೂ ತುಂಬಿದೆ ನೀನು ಒಬ್ಬ ನಂಬಿಗಸ್ತ ಶಿಲುಬೆಯ ಸೈನಿಕನಾಗಿ ನಿನ್ನ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅಧ್ಯಯನ ಮಾಡು ಲೋಕದ ದೃಷ್ಟಿಯಲ್ಲಿ ಇದು ಕಾಣುವಂಥದ್ದಲ್ಲದಿದ್ದರೂ ಇದು ಗಂಭೀರವಾದ ಹಾಗೂ ಗೌರವಾನ್ವಿತ ಕ್ರಿಯೆಯಾಗಿದೆ